ಐಸಿಸಿ ವರ್ಲ್ಡ್ ಕಪ್ನಲ್ಲಿ ಸೋಲನ್ನೇ ಕಾಣದೇ ಇರುವ ನಮ್ಮ ಇಂಡಿಯಾ ಸತತವಾಗಿ 10 ಮ್ಯಾಚ್ಗಳನ್ನು ಗೆಲುವು ಕಂಡಿದ್ದು ಇವತ್ತು ಫೈನಲ್ ಮ್ಯಾಚ್ ಕೂಡ ನಡೀತಾ ಇದೆ. ಎದುರಾಳಿ ತಂಡ ಆಗಿ ಆಸ್ಟ್ರೇಲಿಯಾ, ಇಂಡಿಯಾ ಇವತ್ತು ಭರ್ಜರಿ ಮ್ಯಾಚ್ ಕೂಡ ನಡೀತಾ ಇರುವಂಥದ್ದು. ಪ್ರತಿ ಇಂಡಿಯಾದಲ್ಲಿರುವಂಥ ಜನರು ಕೂಡ ಈ ಮ್ಯಾಚನ್ನು ನೋಡಲಿಕ್ಕೆ ಸಾಕಷ್ಟು ಕುತೂಹಲದಿಂದ ಇರುವಂಥದ್ದು. ನಾವೀಗ ವಿಜಯಪುರದ ಹೃದಯ ಭಾಗದಲ್ಲಿರುವಂಥ ಜಡ್ಪಿ ಗ್ರೌಂಡು. ಈ ಜಡ್ಪಿ ಗ್ರೌಂಡಲ್ಲಿ ದಿನಂಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂಥದ್ದಾಗಿರ್ಬೋದು, ಆ ಆಟವನ್ನು ಆಡಿ ಮತ್ತೆ ಮುಗಿದ ನಂತರ ತಮ್ಮ ಕೆಲಸಗಳಿಗೆ ತೆರಳುವಂಥದ್ದು. ಇವತ್ತು ಸಂಡೇ ಕೂಡ ಇರುವಂಥದ್ದು, ಹೀಗಾಗಿ ಒಂದು ಕಡೆ ಕ್ರಿಕೆಟ್ ಆಡಿ ಮತ್ತೆ ಮಧ್ಯಾಹ್ನದ ನಂತರ ಇವತ್ತು ನಡೆಯುವಂಥ ವರ್ಲ್ಡ್ ಕಪ್ ಏನಿದೆ, ಈ ವರ್ಲ್ಡ್ ಕಪ್ಪನ್ನು ನೋಡಲು ಭಾಳಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂಥ ಸಮಯ ಹೇಗೆ ಕಳೀತಾ ಇದೆ. ಹಾಗಾಗಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚನ್ನು ನೋಡಲು ಅಷ್ಟೇ ಕಾತುರತೆಯಿಂದ ವಿಜಯಪುರದ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾಯ್ತಾ ಇರುವಂಥದ್ದು. ಈಗ ನೀವು ಇಲ್ಲಿ ಗಮನಿಸ್ಬೋದಾಗಿದೆ, ಇವತ್ತು ನಡೆಯುವಂಥ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ಗೆ ಶುಭ ಕೋರಲು ಇಲ್ಲೆಲ್ಲ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವರು ದಿನಂಪ್ರತಿ ಬೆಳಗ್ಗೆ ಇಲ್ಲಿ ಬಂದು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರುವಂಥದ್ದು. ಇವರು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರುವಂಥದ್ದು, ನಾವು ಇಂಡಿಯಾ ಟೀಮಲ್ಲಿ ಆಡಬೇಕು ಅನ್ನುವಂಥ ಅಷ್ಟೇ ಉತ್ಸಾಹದಿಂದ ದಿನಂಪ್ರತಿ ಬೆಳಗ್ಗೆ ಬಂದು 3 ಅವರ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅದ ಬಳಿಕ ತಮ್ಮ ಶಾಲೆಗಳಿಗೆ ತೆರಳುವಂಥದ್ದು. ಇವತ್ತು ನಡೆಯುವಂಥ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಬಗ್ಗೆ ಇಲ್ಲಿ ನಮ್ಮೊಟ್ಟೆ ಮಾತನಾಡಲಿಕ್ಕೆ ಇಲ್ಲಿ ಕೋಚ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಇವತ್ತು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇದೆ, ಹೇಗೆ ತಮಗೆಲ್ಲ ಇವತ್ತು ಖುಷಿ ಇದೆ? ಹೇಗೆ ಇವತ್ತು ಇಂಡಿಯಾ ಗೆದ್ದೇ ಗೆಲ್ತದೆ ಫೈನಲ್ ಇವತ್ತು. ಆಮೇಲೆ ಕೊಹ್ಲಿ ಅವ್ರದ್ದು 200 ರನ್ ಆಗಲಿ ಅಂತೇಳಿ ಭಾಳ ಆಸೆ ಇದೆ ನಮ್ಗೆ. ಇದು ನಮ್ಮ ಈ ನ್ಯೂ ಜನ್ರೇಷನ್ಗೆ ಈ ಪ್ಲೇಯರ್ಗಳಿಗೆ ಒಂದು ಸ್ವಲ್ಪ ಒಂದು ತಾಕತ್ ತುಂಬ್ತದೆ ಅವರೆಲ್ಲನು. ನಾವು ಹಿಂಗೆ ಕೊಹ್ಲಿ ಹಂಗೆ ಇದು ಆಗಬೇಕು, ನಾವು ಆಡಬೇಕು ಚೆನ್ನಾಗಿ ಇತ್ತು ಅನ್ನುವಂಥದ್ದು ಆಸೆ ಅವರು ಕಾಣ್ತಿರ್ತಾರೆ. ಆದರೆ ಇವತ್ತು ಇಂಡಿಯಾ ಗೆದ್ದೇ ಗೆಲ್ತದೆ, ಬೆಸ್ಟ್ ಆಫ್ ಲಕ್ ಇಂಡಿಯಾ. ಇವತ್ತು ನಡೆಯುವಂಥ ಮ್ಯಾಚಲ್ಲಿ ಕೊಹ್ಲಿ ಎಷ್ಟು ನೋಡಿಬೋದು ಅನ್ಸುತ್ತೆ ನೀವು? ನನಗೆ ಅನಿಸೋ ಮಟ್ಟಿಗೆ ಅವರು ಡಬಲ್ ಸೆಂಚುರಿ ಹೊಡಿತಾರೆ, ಬಿಕಾಸ್ ಹೀ ಈಸ್ ಅ ಗ್ರೇಟ್ ಪ್ಲೇಯರ್ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಹಿಟ್ ಸೆಂಚುರಿ. ವಿ ಹ್ಯಾವ್ ಸೋ ಮಚ್ ಹೋಪ್ಸ್ ಫಾರ್ ಹಿಮ್. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಇವತ್ತು ಮ್ಯಾಚ್ ನಡೀತಾ ಇದೆ, ಇವತ್ತೆಲ್ಲರೂ ಎಲ್ಲ ಫ್ಯಾಮಿಲಿ ಜೊತೆ ನೋಡ್ತೀರಾ? ಹೇಗೆ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಸಿ ನೋಡ್ತೀರಾ? ಹೇಗೆ? ನಮ್ಮ ಫ್ಯಾಮಿಲಿ ಜೊತೆ ನೋಡ್ತೀನಿ. ಈ ಸರಿ ಇಂಡಿಯಾನೇ ಕಂಪಲ್ಸರಿ ಗೆಲ್ತದೆ, 100% ಕೊಹ್ಲಿ ಸೇನ್ ಆಗ್ತಾರೆ. ಸರ್, ಇವತ್ತು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚು ಇವತ್ತು ತಾವೆಲ್ಲ ಹೆಂಗೆ ನೋಡ್ಬೇಕು ಅನ್ಕೊಂಡಿದ್ದೀರಿ? ಏನು ಖುಷಿಲಿ ನೋಡ್ಬೇಕಾಗ್ತದ, ಆಮ್ಯಾಗ ಯಾವತ್ತೂ ಹಿಂಗೆ ಇರ್ತದೆ ಇಂಡಿಯಾ ತನಕ. ಮುಂದೂ ಇದೇ ಇಂಡಿಯಾ ಟೀಮ್ ಇಷ್ಟೇ ಪವರ್ಫುಲ್ ಆಗಿ ನೆಕ್ಸ್ಟ್ ಇದೇ ಗೆದ್ದಿತ್ತು, ಇವತ್ತು ತನಕ ಇಂಡಿಯಾ ಫುಲ್ ವಿನ್ ಆಯ್ತು. ಸರ್, ಇವತ್ತು ನಡೀತಾ ಇರುವ ಮ್ಯಾಚ್ ಬಗ್ಗೆ ತಾವೆಷ್ಟೆಲ್ಲ ಹುಮ್ಮಸ್ ಇಟ್ಕೊಂಡಿದ್ದೀರಿ? ವಿಜಯಪುರ ಜನತೆ ಎಲ್ಲ ಸಾಕಷ್ಟು ಖುಷಿಯಿಂದ ಆಗಲೇ ಕಾತುರತೆಯಿಂದ ಕಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವು ಹೇಳಿ. ಇವತ್ತು ನಮ್ಮ ಭಾರತ ದೇಶ ವರ್ಲ್ಡ್ದಲ್ಲಿ ಫಸ್ಟ್ ಕ್ರಿಕೆಟ್ ಆಗ್ತೈತೆ ಅಂತ ನನ್ನ ಆಶಾಭಾವನೆ ಐತಿ. ಆದರೆ ಇವತ್ತು ನಿರ್ಮಿಸ್ತಾರೆ ಅದನ್ನು ನಮ್ಮ ಕ್ರಿಕೆಟ್ ಪ್ಲೇಯರ್ಗಳು. ಕೊಹ್ಲಿ ಅವ್ರದ್ದು ಮ್ಯಾಚ್ ನೋಡಿದರೆ ಇವತ್ತಿನ ಮ್ಯಾಚ್ ನಾವು ಗೆದ್ದೇ ಗೆಲ್ತೀವಿ ಅನ್ನೋತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಇವತ್ತು ನಡೀತಾ ಇರುವಂಥ ಮ್ಯಾಚು ಮೋದಿಯವರ ಗ್ರೌಂಡಲ್ಲಿ ಮೊಟ್ಟ ಮೊದಲಿಗೆ ನಡೀತಾ ಇದೆ, ಈ ಬಗ್ಗೆ ತಾವೇನು ಹೇಳ್ತೀರಿ? ಮೋದಿಯವರು ಭಾಳ ನಮ್ಮ ಭಾರತ ದೇಶದ ಮೇಲೆ ನಿರೀಕ್ಷೆ ಇಟ್ಟು ಈ ದೇಶವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಕ್ರೀಡಾಕ್ಕೂ ಸುಧನೇ ಭಾಳ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಅವರು ತಮ್ಮ ತವರು ಕ್ಷೇತ್ರದಲ್ಲಿ ಗೆಲ್ತಾರನ್ನೋ ಆಶಾಭಾವನೆ ಇಟ್ಟುಕೊಂಡು ಅವರು ಸುಧಾ ಇವತ್ತಿನ ದಿವಸ ಕ್ರೀಡಾಂಗಣಕ್ಕೆ ಬಂದು ನೋಡಬೇಕಂತೇಳಿ ಆಸೆ ಪಟ್ಟಾರ ಅವರು. ಇದಿಷ್ಟು ಏನಂದರೆ ವಿಜಯಪುರದ ಕ್ರೀಡಾ ಪ್ರೇಮಿಗಳ ಮಾತು ಏನಂದರೆ, ಇವತ್ತು ನಡೆಯುವಂಥ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ದಲ್ಲಿ ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ತಮ್ಮ ಅನಿಸಿಕೆ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ.